ಯಂಗ್ ಆ್ಯಂಡ್ ಡ್ಯಾಶಿಂಗ್ ಹೀರೋ ಅನೀಶ್ ಆಕ್ಟ್ ಮಾಡ್ತಾ ಇರೋ ಲೇಟೆಸ್ಟ್ ಚಿತ್ರ ನನ್ನ ಲೈಫಲ್ಲಿ. ಈ ಚಿತ್ರದ ಚಿತ್ರೀಕರಣ ಮುಗಿದಿದೆ. ವಿಶೇಷ ಅಂದರೆ ಇದೊಂದು ಕಂಪ್ಲೀಟ್ ಯೂತ್ ಸ್ಟೋರಿ. ಈ ಚಿತ್ರದಲ್ಲಿರೋ ಪ್ರತಿಯೊಬ್ಬರ ಪಾತ್ರಕ್ಕೂ ತಮ್ಮದೇ ಆದ ಪ್ರಾಮುಖ್ಯತೆ ಇದೆ. ಹಾಗಿದ್ರೆ ಈ ಚಿತ್ರ ಯಾರ್ಯಾರ ಲೈಫ್ ಸ್ಟೋರಿ ಹೇಳುತ್ತೆ ಅದರ ಡೀಟೇಲ್ಸ್ ಇಲ್ಲಿದೆ. ನಾಗತಿಹಳ್ಳಿ ಸಿನಿ ಕ್ರಿಯೇಷನ್ಸ್ ಬ್ಯಾನರ್ನಲ್ಲಿ ನಿರ್ಮಾಣವಾಗ್ತಿರುವ ಚಿತ್ರ ನನ್ ಲೈಫ್ ಅಲ್ಲಿ. ಪೊಲೀಸ್ ಕ್ವಾರ್ಟರ್ಸ್ ಚಿತ್ರದ ಖ್ಯಾತಿಯ ಅನೀಶ್ ನನ್ ಲೈಫ್ ಅಲ್ಲಿ ಚಿತ್ರದ ನಾಯಕ ನಟ. ಮೊದಲ ಬಾರಿಗೆ ಅನೀಶ್ಗೆ ನಾಯಕಿಯಾಗಿ ಲೈಫು ಇಷ್ಟೇನೆ ಚಿತ್ರದ ಖ್ಯಾತಿಯ ನಟಿ ಸಿಂಧು ಕಾಣಿಸ್ಕೊಳ್ತಿದ್ದಾರೆ. ಲೈಫ್ ಇಷ್ಟೇನೆ ಮತ್ತೆ ನನ್ ಲೈಫ್ ಅಲ್ಲಿ ಕೂಡ ನನ್ನ ಕಾಲೇಜ್ ಹುಡುಗಿರೋಲೆ, ಬಟ್ ಲೈಫ್ ಇಷ್ಟೇನೆ ನಾನೊಂಥರ ಸೈಲೆಂಟ್ ಗರ್ಲ್. ನನ್ನ ಮೋಟಿವ್ಸ್ ಏನು ಗೊತ್ತಿತ್ತು ಇದರಲ್ಲಿ, ಆ ಥರ ಅಲ್ಲ, ಸಖತ್ ತರಲೆ ನಾನು ಮಾತಾಡ್ತಾನೆ ಇರ್ತೀನಿ. ಅದರಲ್ಲಿ ಎಷ್ಟು ಸೈಲೆಂಟ್ ಆಗಿದ್ನೋ ಅಷ್ಟೇ ಆಪೋಸಿಟ್ ಆಗಿ ಈ ಫಿಲಮ್ನಲ್ಲಿ ಕಾಣಿಸ್ಕೊಳ್ತೀನಿ. ನ್ಯಾಚುರಲ್ ಲುಕ್ ನಲ್ಲಿದ್ದ ಅನೀಶ್ ಸಖತ್ತಾಗಿ ಫೈಟ್ ಮಾಡ್ತಿದ್ರು. ನನ್ ಲೈಫ್ ಅಲ್ಲಿ ಚಿತ್ರದಲ್ಲಿ ಒಟ್ಟು ಎರಡು ಫೈಟ್ ಸೀನ್ ಗಳಿವೆ ಅಂತೆ. ಚಿತ್ರದಲ್ಲಿ ಯಾವುದೇ ಡ್ಯೂಪ್ ಇಲ್ಲದೆ ಸ್ಟಂಟ್ಸ್ ಮಾಡಿದ್ದಾರೆ ಅನೀಶ್. ಈ ಎಲ್ಲಾ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿದೆ ಅನ್ನೋ ಭರವಸೆಯಲ್ಲಿದ್ದಾರೆ ಅನೀಶ್. ಡಿಫ್ರೆಂಟ್ ಕ್ಯಾರೆಕ್ಟರ್, ಒಂದು ಪುರ್ಕಿಯಿಂದ ಐ ಆಮ್ ಔಟ್ ಆಫ್ ಪುರ್ಕಿ ನಾವು. ಸೊ ಈ ಥರ ಡಿಫ್ರೆಂಟ್ ಕ್ಯಾರೆಕ್ಟರ್ ಸಿಕ್ಕಿದೆ. ಸೊ ಐ ಆಮ್ ವೆರಿ ಮಚ್ ಹ್ಯಾಪಿ ಓವರ್ ದ ವರ್ಕ್. ಸೊ ಈಗಲ್ಲಿ ವೈಟಿಂಗ್ ಟು ಶೂಟ್ ಸಾಂಗ್ಸ್, ವಿದ್ಯಾಸಾಗರ್ ಕೊರಿಯೋಗ್ರಾಫ್ ಮಾಡ್ತಾ ಇದ್ದಾರೆ. ಮತ್ತು ಡ್ಯಾನಿ ಮಾಸ್ಟರು ಉಡುಪಿ ಶೆಡ್ಯೂಲ್ ಒಂದು ಫೈಟ್ ಇತ್ತು, ಮತ್ತು ಈ ಶೆಡ್ಯೂಲ್ ಕಾಲೇಜ್ ಡ್ರ್ಯಾಗಿಂಗ್ ಸೀನ್ ಫೈಟ್ ಇತ್ತು. ಸೊ ತುಂಬ ಚೆನ್ನಾಗಿ ಬಂತು. ರೋಪ್ ಶಾರ್ಟ್ಸ್ ಮತ್ತು ಎಗ್ರಿಸ್ ಎಲ್ಲ ಎಗ್ರಿಸಿದ್ರು, ರಿಸ್ಕಿ ಶಾರ್ಟ್ಸ್ ಎಲ್ಲ ಮಾಡಿಸಿದ್ರು. ಸೊ ಕಾನ್ಫಿಡೆಂಟ್ ತುಂಬಿಸಿದ್ರು, ಇಟ್ ವಾಸ್ ನೈಸ್. ನನ್ನ ಲೈಫ್ ಅಲ್ಲಿ ಚಿತ್ರದ ನಿರ್ದೇಶಕ ರಾಮ್ದೀಪ್, ಸಾಫ್ಟ್ವೇರ್ ಎಂಜಿನಿಯರ್ ರಾಮ್ದೀಪ್ ಈ ಚಿತ್ರದ ಮೂಲಕ ನಿರ್ದೇಶಕರಾಗಿ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಇವರ ನಿರ್ದೇಶನಕ್ಕೆ ಸಂಪೂರ್ಣ ಬೆಂಬಲ ನೀಡಿರುವುದು ನಿರ್ದೇಶಕ ನಾಗತಿಹಳ್ಳಿ ಚಂದ್ರಶೇಖರ್. ಇನ್ನೇನು ಮುಕ್ತಾಯ ಹಂತದಲ್ಲಿರುವ ನನ್ ಲೈಫ್ ಅಲ್ಲಿ ಚಿತ್ರದ ಬಗ್ಗೆ ಸಂತೋಷದಿಂದ ಮಾತನಾಡಿದ್ರು ರಾಮ್ದೀಪ್. ನಾನು ಅನ್ಕೊಂಡಿದ್ಕಿಂತ ಸ್ವಲ್ಪ ಚೆನ್ನಾಗೇನೆ, ಇನ್ನೂ ಚೆನ್ನಾಗಿ ಬಂದಿದೆ ಆಕ್ಚುಲಿ ಹೇಳ್ಬೇಕಂದ್ರೆ. ಇನ್ನೂ ನನ್ನ ಫಿಲ್ಮಲ್ಲಿ ಅನೀಶ್, ಸಿಂಧು ಲೋಕನಾಥ್, ಮಿತ್ರ ಸರ್, ದಿಲೀಪ್ ರಾಜ್, ನಿಖಿಲ ಆ್ಯಂಡ್ ಮನೋಜ ಗಲ್ಗಲಿ, ನಂಜುಂಡ ಇವರೆಲ್ಲ ಮಾಡಿದ್ದಾರೆ. ಎಲ್ಲರೂ ಕೂಡ ಅವ್ರವ್ರ ಪಾತ್ರಗೆ. ಇಟ್ಸ್ ಎ ಕಿನೋ. ಈ ಕತೆ ಹೇಗಿದೆ ಅಂದರೆ, ಕತೆ ಕೂಡ ನಾವು ಮಾಡಿರೋದು ಕೂಡ ರಿವರ್ಸ್ ಪ್ಲೇ ಇದೆ. ಇಟ್ಸ್ ಎ ಸ್ವಮೆಕ್ ಮಾಡಿರುವಂಥ ಚಿತ್ರ. ನನಗೆ ತುಂಬ ಪೂರ್ತಿ ಪ್ರಮಾಣದಲ್ಲಿ ಸಂತೃಪ್ತಿ ಕೊಟ್ಟಿದೆ. ಆ್ಯಂಡ್ ಮ್ಯೂಸಿಕ್ ಮತ್ತೆ ಥ್ಯಾಂಕ್ಸ್ ಟು ಐ ವಾಂಟ್ ಟು ಸೇ ಥ್ಯಾಂಕ್ಸ್ ಟು ಹೋಲ್ ಟೀಮ್. ಪ್ರೇಕ್ಷಕರನ್ನ ಅಳಿಸೋದು ಸುಲಭ, ಆದ್ರೆ ನಗಿಸೋದು ತುಂಬಾನೇ ಕಷ್ಟ. ಖಳನಟನಾಗಬೇಕು ಅನ್ನೋ ಆಸೆಯಿಂದ ಸಿನಿಮಾ ಪ್ರಪಂಚಕ್ಕೆ ಕಾಲಿಟ್ಟ ಮಿತ್ರ ಈಗ ಪ್ರೇಕ್ಷಕರನ್ನ ಹೆಚ್ಚು ಹೆಚ್ಚು ನಗಿಸ್ತಿದ್ದಾರೆ. ತಮಗೆ ಸಿಕ್ಕಂತಹ ಪಾತ್ರಗಳನ್ನ ಅಚ್ಚುಕಟ್ಟಾಗಿ ಮುಗಿಸುವಂತಹ ನಟ ಮಿತ್ರ ನನ್ನ ಲೈಫ್ ಅಲ್ಲಿ ಚಿತ್ರದಲ್ಲಿ ಮೊದಲ ಬಾರಿಗೆ ಪೋಷಕ ನಟನ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಚಿತ್ರದಲ್ಲಿ ಮಿತ್ರರಿಗೆ ಒಟ್ಟು ಐವರು ನಾಯಕಿಯರು. ಶಾಕ್ ಆಗಬೇಡಿ, ಮಿತ್ರನನ್ನ ಇವರ್ಯಾರು ಪ್ರೀತಿಸೋಲ್ಲ. ತುಂಬಾ ಭಯದಲ್ಲಿ ಆಕ್ಟ್ ಮಾಡ್ತಾ ಇದ್ದೀನಿ ನಾನು. ಫಸ್ಟ್ ಟೈಮ್ ನಾನು ನನ್ನ ರೆಗ್ಯುಲರ್ ಮ್ಯಾನರಿಸಮ್ ಬಿಟ್ಟು, ರೆಗ್ಯುಲರ್ ಲ್ಯಾಂಗ್ವೇಜ್ ಬಿಟ್ಟು, ಉತ್ತರ ಕರ್ನಾಟಕ ಶೈಲಿಯಲ್ಲಿ ಬೇಡ ಬೇಡ ಅಂದರೂ ರಾಮ್ದೀಪ್ ಅವರು ಟ್ರೈ ಮಾಡಿಸ್ತಾ ಇದ್ದಾರೆ. ಎಲ್ಲರೂ ನಗ್ತಾ ಇದ್ದಾರೆ, ನನಗನ್ನಿಸುತ್ತೆ ಚೆನ್ನಾಗಿ ಬರ್ತಾ ಇದೆ ನನ್ನ ಪಾತ್ರ, ಚೆನ್ನಾಗಿ ಬರ್ತದೆ. ಹಾಡುಗಳ ಚಿತ್ರೀಕರಣಕ್ಕಾಗಿ ಶೀಘ್ರದಲ್ಲೇ ವಿದೇಶಕ್ಕೆ ಹರಳಿದೆ ಚಿತ್ರತಂಡ. ಜನವರಿಯಲ್ಲಿ ಚಿತ್ರವನ್ನ ಬಿಡುಗಡೆ ಮಾಡುವ ತಯಾರಿಯಲ್ಲಿದೆ ಚಿತ್ರತಂಡ. ನನ್ನ ಲೈಫ್ ಅಲ್ಲಿ ಚಿತ್ರ ಯುವ ಪ್ರೇಕ್ಷಕರ ಹೃದಯಕ್ಕೆ ಹತ್ತಿರವಾಗುತ್ತಾ ಅಂತ ನೋಡಬೇಕು. ಸರಸ್ವತಿ ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್ 24/7.